ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಜಿಲ್ಲಾ ಸಂಸ್ಥೆ ಶಿವಮೊಗ್ಗ ಹಾಗೂ ಸ್ಥಳೀಯ ಸಂಸ್ಥೆ ಶಿವಮೊಗ್ಗ ಇವರ ವತಿಯಿಂದ ಸಂಸ್ಥಾಪಕರಾದ ಲಾರ್ಡ್ ಬೇಡನ್ ಪೋವೆಲ್ ಹಾಗೂ ಲೇಡಿ ಬೇಡನ್ ಪೋವೆಲ್ ರವರ ಜನ್ಮ ದಿನಾಚರಣೆ ಮತ್ತು ವಿಶ್ವ ಚಿಂತನ ಹಾಗೂ ವಿಶ್ವ ಭ್ರಾತೃತ್ವ ದಿನಾಚರಣೆಯ ಅಂಗವಾಗಿ ಶಿವಮೊಗ್ಗ ತಾಲೂಕಿನ ವಿವಿಧ ಶಾಲಾ ಮತ್ತು ಕಾಲೇಜು ಮಕ್ಕಳಿಂದ ಶಾಂತಿ ಜಾಥಾವನ್ನು ಹಮ್ಮಿಕೊಳ್ಳಲಾಗಿತ್ತು. ಜಾಥಾವು ಬಿಎಚ್ ರಸ್ತೆಯ ಜಿಲ್ಲಾ ಸ್ಕೌಟ್ಸ್ ಭವನದಿಂದ ಹೊರಟು ಕೋಟೆ ರಸ್ತೆ, ಎಸ್ಪಿಎಂ ರಸ್ತೆ, ಗಾಂಧಿ ಬಜಾರ್ನ ಮೂಲಕ ಬಿಎಚ್ ರಸ್ತೆಯಿಂದ ಪುನಂ ಜಿಲ್ಲಾ ಸ್ಕೌಟ್ ಭವನವನ್ನ ತಲುಪಿತು. ಜಾಥಾಕ್ಕೆ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ಜಿಲ್ಲಾ ಮುಖ್ಯ ಆಯುಕ್ತರಾದ ಎಚ್ ಡಿ ರಮೇಶ್ ಶಾಸ್ತ್ರಿ ಅವರು ಅಧ್ಯಕ್ಷೀಯ ನುಡಿಯನ್ನಾಡಿ ಹಸಿರು ನಿಶಾನೆ ತೋರಿಸುವ ಮೂಲಕ ಚಾಲನೆ ನೀಡಿದರು. ಇನ್ನು ಜಾಥಾದಲ್ಲಿ ಗಾಂಧೀಜಿಯವರ ಶಾಂತಿ ಮಂತ್ರಗಳ ಭಿತ್ತಿ ಪತ್ರಗಳನ್ನು ಪ್ರದರ್ಶಿಸಲಾಯಿತು. ಕಾರ್ಯಕ್ರಮದಲ್ಲಿ ಎಚ್ ಡಿ ರಮೇಶ್ ಶಾಸ್ತ್ರಿ, ಜಿಲ್ಲಾ ಮುಖ್ಯ ಆಯುಕ್ತರು ಲಕ್ಷ್ಮೀ ಕೆ ರವಿ, ಜಿಲ್ಲಾ ಜಂಟಿ ಕಾರ್ಯದರ್ಶಿಗಳು ಎಚ್ ಪರಮೇಶ್ವರ, ಜಿಲ್ಲಾ ಕಾರ್ಯದರ್ಶಿಗಳು ಹಾಗೂ ತಾಲೂಕಿನ ವಿವಿಧ ಶಾಲಾ ಕಾಲೇಜಿನ ಸ್ಕೌಟ್ಸ್ ಮತ್ತು ಗೈಡ್ಸ್ನ ಶಿಕ್ಷಕ ಶಿಕ್ಷಕಿಯರು ಹಾಗೂ ವಿದ್ಯಾರ್ಥಿಗಳು ಸೇರಿ ಸುಮಾರು 300ಕ್ಕೂ ಹೆಚ್ಚು ಜನರು ಹಾಜರಿದ್ದರು. ಸ್ಕೌಟ್ ಮಾಸ್ಟರ್ಸ್, ಗೈಡ್ ಕ್ಯಾಪ್ಟನ್, ಜಿಲ್ಲಾ ಸಂಸ್ಥೆಯ ಮತ್ತು ಸ್ಥಳೀಯ ಸಂಸ್ಥೆ ಪದಾಧಿಕಾರಿಗಳು, ಸಂಸ್ಥಾಪಕರಾದ ಲಾರ್ಡ್ ಬೇಡನ್ ಪೌಲ್ ಮತ್ತು ಲೇಡಿ ಬೇಡನ್ ಪೌಲ್ ಅವರ ಈ ಒಂದು ಜನ್ಮ ದಿನಾಚರಣೆ ಅಂಗವಾಗಿ ಏರ್ಪಡಿಸಿರುವ ಶಾಂತಿ ಜಾಥಾಕ್ಕೆ ಆಗಮಿಸಿ ಜಾಥಾವನ್ನು ಚಾಲನೆ ನೀಡಬೇಕಾಗಿ ಕೇಳ್ಕೊತಾ ಇದ್ದೀನಿ. ಈ ಒಂದು ಪ್ರಮುಖ ಅಂಗವಾದ ಮಕ್ಕಳ ಮುಂದೆ ಬನ್ನಿ, ಹೀಗೆ ಹಂಗೆ ಮೂವ್ ಮಾಡು ಸ್ವಲ್ಪ. ನಯನಾಣ ಹಿಂದೆ ಯಾರು ಇದಾರೆ ನೋಡ್ರಿ. ಓಕೆ, ನಮಸ್ಕಾರ. ಶಿವಮೊಗ್ಗದ ಡಿಸ್ಟ್ರಿಕ್ಟ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸಿನ ಸಂಸ್ಥೆಯಿಂದ ಈ ದಿನ ಸಂಸ್ಥಾಪಕರ ದಿನಾಚರಣೆ ಅಂತ ಆಚರಣೆ ಮಾಡ್ತಾಯಿದ್ದೀವಿ. ಲಾರ್ಡ್ ಬೇಡನ್ ಪೌವೆಲ್ ಅವರ ಮನೆಯವರು ಸೇರಿ ಈ ಒಂದು ಮಕ್ಕಳ ಒಂದು ಶಿಸ್ತಿನ ತಯಾರು ಮಾಡಲಿಕ್ಕೋಸ್ಕರ ಈ ಒಂದು ಸ್ಕೌಟ್ಸ್ ಆ್ಯಂಡ್ ಗೈಡ್ಸಿನ ಪ್ರಪಂಚದಾದ್ಯಂತ ಮಾಡ್ಕೊಂಡು ಬಂದಿದ್ದಾರೆ. ಈ ದಿನ ಅವರ ದಿನಾಚರಣೆಯನ್ನಾಗಿ ನಾವು ಆಚರಣೆ ಮಾಡ್ತಾಯಿದ್ದೀವಿ. ಪ್ರಪಂಚದ ಮೂಲೆ ಮೂಲೆಯಲ್ಲೂ ಈ ದಿನ ಸಂಸ್ಥಾಪಕರ ದಿನಾಚರಣೆ ಅಂತ ಆಚರಣೆ ಮಾಡ್ತಾಯಿದ್ದೀವಿ ಸ್ಕೌಟ್ಸ್ ಆ್ಯಂಡ್ ಗೈಡ್ಸಿಂದ. ಶಿವಮೊಗ್ಗದಲ್ಲಿ ಸುಮಾರು 500 ಮಕ್ಕಳ ಒಂದು ಜಾಥಾ ನಾವು ಶಿವಮೊಗ್ಗದ ರಸ್ತೆಗಳಲ್ಲಿ ಹೋಗಿ ಶಾಂತಿ ಮತ್ತು ಸೌಹಾರ್ದ ಇದನ್ನು ಹರಡಬೇಕು ಅನ್ನೋ ದೃಷ್ಟಿಯಲ್ಲಿ
ಶಿವಮೊಗ್ಗ ನಗರದ ರಸ್ತೆಗಳಲ್ಲಿ ಇವತ್ತು ಮಕ್ಕಳ ಮೆರವಣಿಗೆ ನಾವು ಮಾಡ್ತಾ ಇದ್ದೀವಿ. ಸುಮಾರು 500 ಮಕ್ಕಳು ಸೇರಿದ್ದಾರೆ, ಬೇರೆ ಬೇರೆ ವಿವಿಧ ಶಾಲೆಯಿಂದ ಬಂದಿದ್ದಾರೆ. ಈ ದಿನದ ಒಂದು ಮಹತ್ವ ಏನಂದರೆ, ಪ್ರಪಂಚದಾದ್ಯಂತ ಮಕ್ಕಳು, ಮುಂದಿನ ಪೀಳಿಗೆ ಮಕ್ಕಳು ಶಾಂತಿದೂತರಾಗಿ ಪ್ರಪಂಚದಲ್ಲಿ ಶಾಂತಿಯನ್ನು ನೆಲೆಸಲು ಮತ್ತು ಸರ್ವಿಸ್ ಸ್ವಯಂ ಸೇವಕರಾಗಿ ಆಯಾ ಭಾಗದಲ್ಲಿ ಬೇರೆ ಬೇರೆ ಸಂಸ್ಥೆಗಳಿಗೆ ನೆರವನ್ನು ನೀಡುವ ಒಂದು ಕಾರ್ಯವನ್ನು ನಾವು ಮಾಡಬೇಕು ಅಂತೇಳಿ ಮಕ್ಕಳನ್ನು ನಾವು ತಯಾರು ಮಾಡ್ತಾ ಇದ್ದೀವಿ. ಅಡ್ವೆಂಚರಸ್ ಆ್ಯಕ್ಟಿವಿಟೀಸು ಮತ್ತು ಮಕ್ಕಳಿಗೆ ಹೊರಗಡೆ ಪ್ರಪಂಚದಲ್ಲಿ ಏನೇನು ನಡೆಯುತ್ತೆ ಅನ್ನೋದೊಂದು ಮಾಹಿತಿಯನ್ನು ಕೊಟ್ಟು ಅವರನ್ನು ಮಕ್ಕಳನ್ನು ಮುಂದಿನ ಸತ್ಪ್ರಜೆಗಳನ್ನಾಗಿ ರೂಪಿಸುವಲ್ಲಿ